ಅಂದ್ರೆ ಗೊಬ್ಬರ ಎಲ್ಲ ಏನು ಮಾಡ್ತೀರಾ ನೀವು ಗೊಬ್ಬರ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಬ್ಯಾಚಿಗೆ ಒಂದು ಟೈಮ್ ಕೊಡ್ತೀವಿ ಗೊಬ್ಬರ ಅಂದ್ರೆ ಸೇಲ್ ಮಾಡ್ತೀರಿ ಸೇಲ್ ಒಂದು 6 ರಿಂದ 7000 ರೂಪಾಯಿ ಟ್ರ್ಯಾಕ್ಟರ್ ಹೋಗುತ್ತೆ ಹೌದು ನೀವು ಒಂದು ಮರಿ ನೋಡ್ಬಿಟ್ಟು ಹುಲಿ ಇದ್ದಂಗೆ ಇರುತ್ತೆ 100 ಕೆಜಿ ಬರುತ್ತೆ 200 ಕೆಜಿ ಬರುತ್ತೆ ಅಂತ ಹೇಳಿ 50 ಮರಿಯಲ್ಲಿ ಒಂದೇ ಮರಿ ಬರುತ್ತೆ ಆ ತರ ಹೌದು ಉದ್ದ ಬೀಸ ಇದ್ದು ಉದ್ದ ಬೀಸ ಇದ್ದು ಎಲ್ಲರೂ ಒಂದೇ ತಾಯಿ ಮಕ್ಕಳು ಇದ್ರೆ ಎಲ್ಲರೂ ಒಂದೇ ತರ ಬರಲ್ಲ ಹೌದು ನಾವು 7 ಜನ ಅಂತ ಈಗ 10 ಜನ ಅಂತ ಕೂಳಿದ್ರುವೆ 10 ಜನದಲ್ಲಿ 2 ಜನ ಇಬ್ರಾಳು 3 ಜನ ಚೆನ್ನಾಗಿರ್ತಾರೆ ಒಂದು ಇಬ್ರಾಳು ಸಣ್ಣಾಗಿರ್ತಾರೆ ಹೌದು ಆ ತರ ಪ್ರಾಣಿಗಳಲ್ಲೂ ಬರುತ್ತೆ ನೀವು ಎಲ್ಲಾದು ಒಂದೇ ತರ ಬರಲ್ಲ ಹೌದು ನೀವು ಏನಪ್ಪ ಅಂತ ಹೇಳಿದ್ರೆ ಜನ ಸ್ವಲ್ಪ ಒಂದು ಕೆಲವು ನಿಮಗೆ ರಿಲೇಷನ್ ಇರ್ತಲ್ಲ ಅವ್ರ ಹತ್ರ ತಿಳುವಳಿಕೆ ಮಾಡ್ಕೊಂಡು ನಿಮ್ಮ ಹತ್ರ ಕೈಯಲ್ಲಿರೋ ದುಡ್ಡಲ್ಲಿ ಸಾಲ ಮಾಡದಂಗೆ ಮರಿ ಹಾಕಿದ್ರೆ ಒಂದು ಒಬ್ಬ ಮನುಷ್ಯಂಗೆ ಏನಪ್ಪ ಅಂತ ಬೇರೆ ಮನೆ ಕೂಲಿಗೆ ಹೋಗೋದ್ಕಿಂತ ನಮ್ಮನೆ ಕೆಲಸ ಉತ್ತಮ ಅಂತ ಒಂದು 30 ಮರಿ ಹಾಕಿದ್ರೆ 25 ರಿಂದ 30 ಸಾವಿರ ಉಳಿತಾವ ಸರ್ ಉಳಿತಾವ್ರೆ ಆರಾಮ್ ಸರಿ ಉಳಿಬಹುದು ಒಟ್ಟು ಸ್ವಂತ ಬಂಡವಾಳ ಆಗ್ಬೇಕು ಜಾಗಕ್ಕೆ ಬಂಡವಾಳ ಆಗ್ಬಾರ್ದು ಹಾ ಬಡ್ಡಿ ಕೊಡೋದಕ್ಕಿಂತ ಒಳಗಡೆ ಇಟ್ಕೊಂಡು ಕಾಸ್ ಮಾಡಿ ಹಾ ನೀವು ದುಡಿದಿ ಕುಡ್ಡಿಲ್ಲ ಅಂದ್ರೆ ಎಲ್ಲಾ ಬಡ್ಡಿಗೆ ಹೋಗುತ್ತೆ ಹೌದು ಉಳಿಯೋದೇನ ಯಾವಾಗ ದುಡಿದಿರಾ ಹೌದು ಅದಕ್ಕೆ ನಿಮ್ಮ ಜಾಗ ನಿಮ್ಮ ಸ್ವಂತ ಜಾಗ ಇರಬೇಕು ಬಾಡಿಗೆ ಜಾಗ ಇರಬಾರದು ಸಿಂಪಲ್ ಆಗಿ ಮಾಡ್ಕೋಬೇಕು ಹೌದು ಒಂದು ಲಕ್ಷ 1.5 ಲಕ್ಷದ ಒಳಗಡೆ ನೀವು ಬಂಡವಾಳ ಹಾಕೊಂಡು ಶೆಡ್ ಮಾಡ್ಕೊಂಡ್ರೆ ಇರೋ ಜಾಗದಲ್ಲಿ ಆ ತರ ದುಡ್ಕೊಂಡಿರ ದೇವ್ರು ನಿಮಗೆ ಒಳ್ಳೆ ಡೆವಲಪ್ಮೆಂಟ್ ಕಂಡಿದ್ರೆ ನೀವು ಬೇಕಾದ್ರೆ ಆಮೇಲೆ ಮಾಡ್ಕೊಳ್ರಿ 10 ಲಕ್ಷ ಅಲ್ಲ 20 ಲಕ್ಷದೇ ಶೆಡ್ ಮಾಡ್ಕೊಳ್ರಿ ನಿಮಗೆ ಅನುಭವ ಬಂದ್ಮೇಲೆ ಅನುಭವ ಬರೋಕ್ಕಿಂತ ಮುಂಚೆ ಯಾವುದೇ ಕಾರಣ ದುಡುಕನ್ನ ಒಂದೇ ಸತಿ ಮಾಡ್ಕೊಳ್ರಿ ಒಳ್ಳೇದು ಕಟ್ಟು ಸಾಕ್ತಾರಲ್ಲ ಅದಕ್ಕೆ ಒಬ್ಬ ಮನುಷ್ಯ ಯಾವುದೇ ಕಾರಣಕ್ಕೂ ಮರಿಗಳ ಜೊತೆ ಇರಲೇಬೇಕು ಇರ್ಲೇಬೇಕು ಯಾಕಂದ್ರೆ ನೀರ್ ಕುಡಿಸ್ಬೇಕಲ್ಲ ಯಾಕಂದ್ರೆ ನೀರ್ ಕುಡಿಸ್ಬೇಕು ಈ ತರ ಬಾನಿ ಹಾಕಿ ಕೈ ಬಿಟ್ರೆ ಆ ಮರಿಗೆ ಯಾವಾಗ ಬಾಯಾರಿಕೆ ಆಗತ್ತೆ ಆ ಟೈಮ್ ಅಲ್ಲಿ ಬಂದು ನೀರ್ ಕುಡಿದು ಹೋಗುತ್ತೆ ಹಾ ಈ ತರ ಓಪನ್ ಆಗಿಬಿಟ್ರೆ ಇಲ್ಲಿ ಇಟ್ಟಿದ್ರೆ ನೀರ್ ಹಾ ಎಲ್ಲಾ ಮರಿ ಒಂದೇ ಸತಿ ನೀರ್ ಕುಡಿಯಲ್ಲ ಹಾ ಹಾ ಅದಕ್ಕೆ ಮನುಷ್ಯ ಯಾವಾಗ ಬಿಟ್ಟು ಬಂದು ನೀರ್ ನೋಡ್ಕೊಂಡು ನೀರ್ ಬಿಟ್ಟೋದ್ರೆ ಸಾಕಾಗುತ್ತೆ ನೀರ್ ಹಾಕ್ಬಿಟ್ರೆ ಮುಗೀತು ಹಾ ಹಾ ಅದು ಮಾಡ್ಕೊಂಡಿರೋದಲ್ರಿ ಅದು ಅದು ಗೆಟ್ ಒಳಿಕ್ ಹೋಗಕ್ಕೆ ಒಳಿಗೆ ಹೋಗ್ತಾ ಕಟ್ಟಿಂಗ್ ಮಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಅಂತ ಹೇಳಿ ಆ ಕಡೆ ಒಂದು ಮರಿ ಮೈಯತ್ತೆ ಅಂತ ಇದು ಮಾಡಿ ಮರಿ ಇದ್ರಾಗ ಮೇಯ್ತವೆ ಮೇಯ್ತದೆ ಅಂತ ಹೇಳಿ ವಾಪಸ್ ಎಷ್ಟು ಆಗತ್ತೆ ಅಂತ ಮಾಡಿದ್ದು ನೋಡಿ ತೆಗಿಬೋದು ಇದು ತೆಗಿಬೋದು ಓಹೋ ಅದೇ ದಾರಿ ಮಾಡಿತ್ತು ವೇಸ್ಟ್ ಆಗ್ಬಾರ್ದು ಅಂತ ವಾಪಸ್ ಅದನ್ನ ಹಾಕೊಂಡಿದ್ದಾರೆ ಸಣ್ಣ ಜಾಗದಲ್ಲಿ ಈ ತರ ಮಾಡ್ಕೊಂಡಿದ್ದೀವಿ ನೋಡಿ ಇದು ಸಣ್ಣ ಜಾಗ ಇದು ಖರ್ಚು ಎಷ್ಟೋ ಬಂತ ಅಂತ ಹೇಳಿದ್ರೆ ನೀವು ಸರ್ ಇದು ಪೂರ್ತಿ ಬರೀ ಸ್ಟ್ಯಾಂಡಿಗೆ 1.5 ಲಕ್ಷ ರೂಪಾಯಿ ಆಯ್ತು 1.5 ಲಕ್ಷ ರೂಪಾಯಿ ಬರೀ ಸ್ಟ್ಯಾಂಡಿಗೆ ಬರೀ ಸ್ಟ್ಯಾಂಡಿಗೆ ಹಾಂ ಹಾಂ ಲೇಬರು ನಿಮ್ಮ ಕಡೆನೆ ಮತ್ತೆ ಹಾಂ ನಮ್ಮ ಲೇಬರ್ ಅಂತ ಹೇಳಿ ಲೇಬರ್ ಗಿಬರ್ ಎಲ್ಲ ಸೇರಿಸಿ ಲೇಬರ್ ಎಲ್ಲ ಸೇರಿಸಿ ಅಂದ್ರೆ ನೀವು ಹುಡುಗರು ನೀವೇ ಮಾಡ್ಕೊಂಡಿದ್ದಲ್ಲ ಹುಡುಗರು ಅಂತ ಹೇಳಿದ್ರೆ ಎಲ್ಲ ಉಂಡಿ ಅವರಿಗೆ ವೆಲ್ಡಿಂಗ್ ವೆಲ್ಡಿಂಗ್ ಎಲ್ಲ ಮಾಡಿದ್ರೆ ಎಲ್ಲ ಅವರಿಗೆ ಕೊಟ್ಟಿದ್ದೀವಿ ಕೊಟ್ಟಿರೋದು 1.5 ಲಕ್ಷಕ್ಕೆ ಇದು ನೀಲಗಿರಿ ಮರ ಇದು ನೀಲಗಿರಿ ಹಾಂ ಇದು ಅಡಕೆ ಡಬ್ಬೆ ಅದು ಇದು ಹಾಕಿ ದಯವಿಟ್ಟು ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಮರಿ ಎಲ್ಲಾದ್ರೂ ಕಾಲು ಸೇವ್ ಹಾಕೊಂಡು ತಂದ್ರೆ ಮತ್ತೆ ಒಂದು ತಿಂಗಳು ಹಿಂದ್ಗಡೆ ಬ್ಯಾಕ್ ಹೋಗುತ್ತೆ ಅದು ಸೊರಗ್ ಬಿಡ್ತಂತೀರಿ ಹಾಂ ನೋವಿಗೆ ನೋವಿಗೆ ಈ ಗ್ಯಾಪ್ ಅಡಕೆ ಡಬ್ಬೆ ಏನಾಗುತ್ತೆ ಅಂತ ಹೇಳಿದ್ರೆ ಫೋಲ್ಡ್ ಆಗಿ ಕಾಲು ಒಳಗೆ ಹೋಗ್ಬಿಡ್ತಾವೆ ಬಿಸಿಲು ಬಿದ್ದು ಕಾಲು ಒಳಗೆ ಹೋದ್ರೆ ಕಾಲು ಕಟ್ಟಾಗೋ ಚಾನ್ಸೇ ಇರುತ್ತೆ ಮುರಿದು ಬಿಡ್ತಾರೆ ಕಾಲು ಹಂಗೆ ಮರಿ ಕುತ್ಕೊಂಡ್ರೆ ಹರಗಾಡ್ದಂಗೆ ಅದು ಮರಿ ಕಾಲು ಏನಾಗಲ್ಲ ಕಾಲು ನೋವಾಗತ್ತೆ ಅಂದ್ರೆ ಇದೆಷ್ಟು ದಪ್ಪ 1 ಇಂಚ್ ಐತೆ ಅಂದ್ರೆ 1.5 ಇಂಚ್ ದಪ್ಪ ಐತೆ ಇದು 3 ಇಂಚ್ ಅಗಲ 1.5 ಇಂಚ್ ದಪ್ಪ 1.5 ಇಂಚ್ ದಪ್ಪ 3 ಇಂಚ್ ಅಗಲ ಇದಕ್ಕೆ ಸಪೋರ್ಟ್ ಕೆಳಗಡೆ 4 ಆಂಗಲ್ ಬಿಟ್ಟಿದೀವಿ ಇಲ್ಲಿ ಸಪೋರ್ಟ್ ಗೆ 4 ಆಂಗಲ್ 4 ಆಂಗಲ್ ಬಿಟ್ಟಿದೀವಿ ಅದಕ್ಕೆಲ್ಲ ಸ್ಕ್ರೂ ಬರ್ತಾ ಮೇಲಿಂದ ಇದು 6 ಅಡಿ ಉದ್ದ ಇದೆ ಒಂದು ರೀಪರ್ 6 ಅಡಿ ಉದ್ದ 6 ಅಡಿ ಉದ್ದ ಇದೆ ಇದು ಚೆನ್ನಾಗಿದೆಯಾ ಸೂಪರ್ ಇದು ಒಂದು ಕಡಿಮೆ ಇದರಲ್ಲಿ ಅನಾಥ ಮಾಡ್ಕೊಂಡಿರಿ ನೀವು ಅಸಲ್ ಸರ್ 50 ಮರಿ ನಿಂತಲ್ಲ ಇದ್ರೊಳಗೆ ಆರಾಮ್ ಸರಿ ಮೇಲ್ಗಡೆನೆ 50 ಮರಿ ನಿಲ್ತಾರೆ ಸಣ್ಣ ಮರಿ ಇದ್ರೆ ಒಂದು 60 ಮರಿ ಹಾಕ್ಬೋದು ಸಣ್ಣ ಮರಿ 60 ಮರಿ ಹಾಕ್ಬೋದು ಈಗ ಇದ್ರೊಳಗೆ ಒಂದು 50 ಎರಡರಲ್ಲಿ ಮರಿ ಆದ್ರೆ ಇದ್ರ ಸ್ಟೆಪ್ ಅಲ್ಲಿ 8 ಮರಿ ಇರ್ತಾರೆ 8 ಮರಿ ನಿಂತು ಈಗ ಹೆಂಗು 8 ಅದಾವು ಆರಾಮ್ ಸರಿ ತಿಂತಾವು ಇದು ಏಜ್ ಬಂದ್ರು ಈಗ ಎಳ್ಳಲ್ಲಿ ಬರೋ ಟೈಮ್ ಅಲ್ಲಿ ಮರಿ ಕಡಿಮೆ ಹಿಡ್ಸತ್ ಇದ್ರಲ್ಲಿ ಜಾಸ್ತಿ ಹಿಡ್ಸಲ್ಲ ಮರಿ ಹಿಗ್ಗತ್ತೆ ಕೋಡ್ದಪ್ಪ ಬರೋದು ಉದ್ದ ಬರುತ್ತೆ ಹೌದೌದ್ರಿ ಒಂದಿಗೊಂದು ಹೆಚ್ಚಾಗತ್ತೆ ಈಗ ಇದ್ರಲ್ಲಿ ಹೈಯೆಸ್ಟ್ ಸಣ್ಣ ಮರಿ ಅಂದ್ರೆ ಆ ಕಡೆ ಲಾಸ್ಟಿಂಗ್ ಸಣ್ಣ ಮರಿ ಆ ಸಣ್ಣ ಮರಿ ಎಲ್ಲ ಒಂದೊಂದು ದೊಡ್ಡ ದೊಡ್ಡ ಮರಿ ಬ್ಯಾಚ್ ಸಣ್ಣ ಮರಿ 11 ಮರಿ ಬಿಟ್ಟಿದ್ದೀನಿ ಬೇರೆ ಜಾತಿಗೆ ಬಿಟ್ಟಿರೋದು ಸ್ವಲ್ಪ ಬೇರೆ ಟ್ರೀಟ್ಮೆಂಟ್ ಕೊಡ್ಬೇಕು ಅವಕ್ಕೆಲ್ಲ ಬೇರೆ ಟ್ರೀಟ್ಮೆಂಟ್ ಹಾಂ ದೊಡ್ಡ ಮರಿಗಳ ಜೊತೆ ಹಾಕಿದ್ರೆ ಮರಿಗಳು ತಿನ್ನಕ್ಕೆ ಬಿಡಲ್ಲ ದೊಡ್ಡ ಮರಿ ಜೊತೆ ಹೌದಲ್ರಿ ಇವು ಏನು ಹಾಕಲ್ಲ ಇವಕ್ಕೆ ಔಷಧಿ ಔಷಧಿ ಗಿಸ್ತಿ ಏನು ಹಾಕಲ್ಲ ಸರ್ ಏನು ಹಾಕಲ್ಲ ಏನು ಹಾಕಲ್ಲ ಹಾಂ
ಮತ್ತೆ ಸುಮ್ಮನೆ ಫುಡ್ ಬರೀ ಫುಡ್ ಹಾಕೋದಕ್ಕೆ ಒಳ್ಳೆ ಕಾಳು ಹಾಕ್ತಿವಿ, ಮೇವು ಚೆನ್ನಾಗಿರ್ಬೇಕು, ಟೈಮ್ ಟು ಟೈಮ್ ನೀರು ಬೇಕು. ಅವಿಗೆ ನೀರು ನೀವು ಯಾವಾಗಲೂ ಬಂದು ಕುಡಿಸಿದ್ರೆ ಅವ್ರು ಮೇನ್ ಏನಪ್ಪ ಅಂತ ಹೇಳಿದ್ರೆ ಮರಿ ಮನೆಗೆ ನೀರು ಚೆನ್ನಾಗಿರ್ಬೇಕು, ನೀರು ಬಾಳ್ಬೇಕು. ನೀರಲ್ಲಿ ಏನಾದ್ರೂ ಉಪ್ಪು ಗಿಪ್ಪು ಏನಾದ್ರು ಹಾಕ್ತಾರೆ? ಏನೇನು ಹಾಕಲ್ಲ, ಬರೀ ಒಳ್ಳೆ ನೀರು. ಈ ಬಾನಿಗಿನಿ ಎಲ್ಲ ಒಂದ್ಸತಿ ಬೆಳಿಗ್ಗೆ ತೊಳೆದು ಒಂದ್ಸತಿ ಹಾಕ್ಬಿಡ್ತೀವಿ. ಒಳ್ಳೆ ನೀರು ಹಾಕ್ತೀರಿ, ಒಳ್ಳೆ ಕಾಳು, ಒಳ್ಳೆ ಮೇವು. ಕಾಳು ಚೆನ್ನಾಗಿರ್ಬೇಕು, ಕಾಳು ಚೆನ್ನಾಗಿರ್ಬೇಕು. ಕಾಳು ಚೆನ್ನಾಗಿರೋದು ಹಾಕ್ಬಿಡ್ತೀರಿ. ಇದು ಅಕ್ಕಿ ಹಾಕ್ಬಾರ್ದು, ಅಕ್ಕಿ ಹಾಕ್ಬಾರ್ದಲ್ಲ. ಅಕ್ಕಿ ಹಾಕಿದ್ರೆ ಕೂದಲು ಉದುರ್ತವೆ, ಕೂದಲು ಉದುರ್ತಾವೆ ಮರಿ. ಮರಿ ಕೂದಲು ಉದುರ್ತವೆ ಮತ್ತೆ ಹೊಟ್ಟೆ ಜೀರ್ಣ ಜಲ್ದಿ ಆಗಲ್ಲ, ಎಫೆಕ್ಟ್ ಮರಿ. ಅದನ್ನ ಹಾಕಿ ಟ್ರೈ ಮಾಡಿದಿರಿ? ಹಾಕಿದೀವಿ. ಅದು ಹೌದಾ? ಯಾಕೋ ನಮಗೆ ಹಿಡಿಸಿಲ್ಲ, ಅದು ಒಂಥರ ಗ್ರೋತ್ ಬರಲ್ಲ, ಗ್ಯಾಸ್ಟಿಕ್. ಹಾಂ ಹಾಂ, ಅಕ್ಕಿ ಹಾಕೋಣ. ಅಂದ್ರೆ ಇವಾಗ ತಗೊಂಬಂದ್ ಮರಿ ಎಷ್ಟು ಆಯ್ತಾ? ಒಂದು 15 ದಿನ ಆಯ್ತಾ? ಒಂದು 20 ದಿವಸ ಆಗಿತ್ತು. ಈಗ ನಿಮಗೆ ಪ್ರಕಾರ ಎಷ್ಟು ಗ್ರೋತ್ ಬಂದಿದೆ? ಒಂದು ನಮಗೆ ನಮಗೆ ಕಂಡಂಗೆ ಇವಾಗ ರೀಸೆಂಟ್ ಅಲ್ಲಿ ಬಂದಿರೋದಲ್ಲ ಮರಿ, ಒಂದು 2-3 ಕೆಜಿ ಬೆಳೆದವ ಅಷ್ಟೇ. ಬೆಳೆದವೆ ನಮ್ಮ ಹತ್ರ ಕಂಪಲ್ಸರಿ ಒಂದು 6 ಕೆಜಿ ತನಕ ಬೆಳಿತಾವೆ. ಬೆಳಿತಾವ್ರಿ? ಓಕೆ ಓಕೆ ಓಕೆ. ನೋಡಿ ಇದು ತೆಂಗಿನ ಡಬ್ಬೆ ಹಾಕಿದ್ದೆ ನಾನು. ಇದು ಇದು ತೆಂಗಿನ ಡಬ್ಬೆ ಹಾಕಿದ್ರೆ ತೆಂಗಿನ ಇದ್ರದ ಅಡ್ಕೆದಲ್ಲ, ತೆಂಗಿನ ಇದು ಇದು ಫೇಲ್ ಆಗಿತ್ತು. ಇದು ತೆಗಿಬೇಕಂತ ಹಿಂಗೆ ಬಿಟ್ಟಿದ್ದೀನಿ, ಅದೆಲ್ಲ ಡ್ಯಾಮೇಜ್ ಆಗಿದೆ ಅಲ್ಲಿ. ನೋಡಿ ಇದೆಲ್ಲ ಫೇಲ್ ಆಗಿದೆ, ಇದು ತೆಗಿಬೇಕಂತ ಹೇಳಿ. ಇದೇನಾಗತ್ತೆ ಅಂತ ಹೇಳಿದ್ರೆ ಗ್ಯಾಪ್ ಎಡಜಲ್ ಇದೆಯಲ್ಲ, ಎಡಜಲ್ ಹಾಕಿ ಕಿತ್ಕೊಂಡ್ಬಿಡ್ತಾವೆ. ಕಿತ್ಕೊಂಡ್ಬಂದು ತೆಂಗಿನದು ಇದು ನೀರಿಗಿರಿದಿದೆಯಲ್ಲ, ಎಡಿಸ್ ಕೀಳಲ್ಲ, ನೀರಿಗಿರೋದು ಎಡಿಸ್ ಕೀಳಲ್ಲ. ಒಳ್ಳೆ ನೀರಿಗೂ ಏನೂ ಆಗಲ್ಲ, ಇದ್ರ ಗಲೀಜಿಗೂ ಏನೂ ಆಗಲ್ಲ. ಇಲ್ಲೊಂದು ಮರಿ ಕಟ್ಟಿ ಕೆಳಗೆ ಕಟ್ಟಿದೀರಿ? ಅದು ಸ್ವಲ್ಪ ಇಳಿಸೋ ಟೈಮಲ್ಲಿ ಗಾಲಿಗೆ ಹೊಡ್ತಾ ಬಿದ್ದಿದ್ದು. ಅದಕ್ಕೆ ಇಳಿಸೋ ಟೈಮಲ್ಲಿ ಖಾಲಿ ಹೊಡ್ತಾ ಬಿದ್ದಿದ್ದು? ಹಾಂ, ಗಾಲಿಗೆ ಸ್ವಲ್ಪ ಮುಖಕ್ಕೆ ಹೊಡ್ತಾ ಬಿದ್ದಿದ್ದು. ಹಾಂ, ಇಳಿಸ್ಬೇಕಾರೆ. ಅದಕ್ಕೆ ಮರಿಗಳು ಜಾಗ ಸ್ವಲ್ಪ ಹೆದರ್ತಾ ಇತ್ತು, ಅದಕ್ಕೆ ಬೇರೆ ಬಿಟ್ಟಿದ್ದು. ಬೇರೆ ಬಿಟ್ಟಿದ್ದು. ಹಾಂ, ಅಂದ್ರೆ ಗೊಬ್ಬರ ಎಲ್ಲ ಏನು ಮಾಡ್ತೀರಾ? ನಾನು ಗೊಬ್ಬರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಬ್ಯಾಚಿಗೆ ಒಂದು ಟೈಮ್ ಕೊಡ್ತೀವಿ ಗೊಬ್ಬರ. ಅಂದ್ರೆ ಸೇಲ್ ಮಾಡ್ತೀರಿ? ಸೇಲ್ ಒಂದು 6-7,000 ರೂಪಾಯಿ ಟ್ಯಾಕ್ಟ್ರಿ ಹೋಗುತ್ತೆ. ಒಂದು 500 ಹೆಚ್ಚು ಕಡಿಮೆ ಕೊಡ್ತೀವಿ, ಯಾಕಂದ್ರೆ ನಮ್ ಕೆಲಸ ಏನು ಇರಲ್ವಲ್ಲ, ಅವರೇ ಬಂದು ಬಂದು ಕೆಳಗಡೆಯಿಂದ ಅವರೇ ತುಂಬಿಕೊಂಡು ಹೋಗ್ಬೇಕಲ್ಲ, ನಾವೇನು ಕೆಲಸ ಮಾಡಂಗಿಲ್ಲ. ಹೌದು ಹೌದು, ಅವರೇ ಬಂದು ತಗೊಂಡು ಹೋಗ್ಬೇಕು. ಒಂದು ಒಂದು ಬ್ಯಾಚಿಗೆ ಎಷ್ಟು ಸಿಗುತ್ತೆ ಗೊಬ್ಬರ? ಬ್ಯಾಚಿಗೆ ಒಂದು 3-3.5 ಟ್ಯಾಕ್ಟ್ರಿ ಅಂದ್ರೆ ಒಂದು ಸ್ವಲ್ಪ ಒಂದು 50 ಮರಿ ಇದ್ರೆ ಒಂದು ಬ್ಯಾಚಿಗೆ ಒಂದು 3 ಟ್ಯಾಕ್ಟ್ರಿ ತನಕ ಗೊಬ್ಬರ ಆಗುತ್ತೆ, ಒಂದು 4-5 ತಿಂಗಳಿಗೆ. ಅಂದ್ರೆ ಹೊಟ್ಟು ಕ್ಲಿಯರ್ ಆಗ್ಬಿಡ್ತೀರಿ ಒಂದು ಬ್ಯಾಚಿನ ಹೊಟ್ಟಿಗೆ ನಿಮ್ಗೆ? ಫುಲ್ ಕ್ಲಿಯರ್ ಆಗ್ಬಿಡುತ್ತೆ. ಫುಡ್ ಇಂದ ಅವೇ ಮೇಂಟೈನ್ ಮಾಡ್ಕೊಂಡ್ಬಿಡ್ತದ ಅದ್ರಲ್ಲಿ? ಫುಡ್ಡಿಂದ ಆಗಲ್ಲ ಸರ್ ಮೇಂಟೈನ್. ಹೊಟ್ಟು 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 ಆಗಲ್ಲ, ಹೊಟ್ಟು ಸ್ವಲ್ಪ ಕಾಸ್ಟ್ಲಿ ಬೀಳುತ್ತೆ ಅನ್ಸುತ್ತೆ. ಕೆಲವು ಟೈಮಲ್ಲಿ ಕಡಿಮೆ ಬೀಳುತ್ತೆ, ಸೀಸನ್ ಅಲ್ಲಿ ತಗೊಳಕ್ ಹೋದ್ರೆ ಹೊಟ್ಟೆಲ್ಲ ಕಡಿಮೆ ಸಿಗುತ್ತೆ. ಅನ್ ಸೀಸನ್ ಅಲ್ಲಿ ತಗೊಳಕ್ ಹೋದ್ರೆ ನಿಮಗೆ ಹೊಟ್ಟೆ ಸಿಗಲ್ಲ. ನಿಮ್ಗೆ ಬೇಕಂತ ಅವಶ್ಯಕತೆ ಬೇಕಂದ್ರೆ 10,000 ರೂಪಾಯಿ ವಸ್ತು 20,000 ಕೊಟ್ಟು 20,000 ರೂಪಾಯಿ ಕೊಡ್ತಾರೆ ಅನ್ ಸೀಸನ್ ಅಲ್ಲಿ. ಸೀಸನ್ ಅಲ್ಲಿ ಕಮ್ಮಿ ಮರಿ ಹಾಕೋರು ಏನಪ್ಪಾ ಅಂತ ಹೇಳಿದ್ರೆ, ಮುಂಚೆ 50 ಮರಿ ಹಾಕ್ಬೇಕಂದ್ರೆ 50 ಇದು ಒಟ್ಟು ಜೋಡಿಸ್ಕೋಬೇಕು, ಆಮೇಲೆ ಮರಿ ಹಾಕ್ಬೇಕು. ನೀವು ಮರಿ ಹಾಕೋದ್ಕಿಂತ ಮರಿ ಒಟ್ಟು ತರೋದ್ಕಿಂತ ಮುಂಚೆ ಮರಿ ಹಾಕೊಂಡ್ಬಿಟ್ಟು ಅನ್ ಸೀಸನ್ ಎಲ್ಲ ಒಟ್ಟು ಸಿಗಲ್ಲ, ಮರಿಗಳಿಗೆ ಒಟ್ಟು ಬೇಕೇ ಬೇಕಾಗತ್ತೆ. ಆ ಟೈಮಲ್ಲಿ ನೀವು ಕಡಿಮೆ ಆದ್ರೂ ತಗೋಬೇಕು, ಜಾಸ್ತಿ ಆದ್ರೂ ತಗೋಬೇಕು. ಈಗ ನೀವು ನಿಮಗೂ ಅನುಭವ ಆಗಿರ್ತದೆ. ಈಗ ಫಸ್ಟ್ನೇಕ ನೀವು ಎಲ್ಲ ವಿಡಿಯೋ ನೋಡಿರ್ತೀರಿ ಯೂಟ್ಯೂಬ್ ಒಳಗೆ, ವಿಡಿಯೋ ನೋಡಿ ನಿಮಗೂ ಮರಿ ಸಾಕ್ಬೇಕಂತ ಮಾಡಿ ಮರಿ ಹಾಕಕ್ಕೆ ನೀವು ಹೋಗ್ತೀರಿ. ಆವಾಗ ಏನೂ ಗೊತ್ತಿರಲ್ಲ, ಆವಾಗ